பைக் நியூஸ் கேஸ் ஸ்வாகதா நான் பாக்கிஷ் ரேஸ் சங்கார் ಪಂಚಮಸಾಲಿ ಸಮಾಜವನ್ನ ಟುವೆಗೆ ಹಾಗೂ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕೆಂದು ಉಭಯ ಸಮುದಾಯಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತಿದೆ. ಹೀಗಾಗಿ ಈ ಕುರಿತು ಸ್ಪಷ್ಟನೆ ನೀಡುವಂತೆ ಶಾಸಕ ಬಸವನಗೌಡ ಯತ್ನಾಳ್ ಸದನದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದ್ರು. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಎಂ ಯಡಿಯೂರಪ್ಪ, ನಮ್ಮದು ಪ್ರಾದೇಶಿಕ ಪಕ್ಷವಲ್ಲ ರಾಷ್ಟ್ರೀಯ ಪಕ್ಷ, ಹೀಗಾಗಿ ಈ ವಿಚಾರದಲ್ಲಿ ನಾನು ಯಾವ ಭರವಸೆಯನ್ನು ನೀಡುವುದಿಲ್ಲ ಎನ್ನುವ ಮೂಲಕ ಪಂಚಮಸಾಲಿ ಸಮುದಾಯ ಹಾಗೂ ಕುರುಬ ಸಮಾಜದ ಬೇಡಿಕೆಯನ್ನ ತಳ್ಳಿ ಹಾಕಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ನೀವೇನು ಕೇಳೋದು ಉಳಿದಿಲ್ಲ, ಎಲ್ಲ ಸ್ಪಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗೋದಕ್ಕೆ ತಯಾರು ಮಾಡ್ಕೊಂಡಿದ್ದೆ. ಈಗ ನಾನು ಸ್ಪಷ್ಟವಾಗಿ ಉತ್ತರ ಕೊಟ್ಟ ಮೇಲೆ ನಿಮ್ಮ ಹತ್ರ ಇನ್ನೇನು ಕೇಳಲಿಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಅಂದ್ಕೊಂಡು ಮುಂದೆ ಹೋಗ್ಲಿಕ್ಕೆ ತಯಾರಾಗಿದ್ದೆ. ನೀವೇನೋ ಕೇಳೋದಕ್ಕೆ ನಿಂತ್ಕೊಂಡ್ರಿ, ಕೇಳಿ ಮುಂದುವರಿಸಿ. ನಿಮಗೆ ತೃಪ್ತಿ ಆಗಿದೆಯಾ ಆ ಥರ? ಅಲ್ಲ, ತಾವು ಮುಂದುವರಿಸಿ. ಅಲ್ಲ, ಅವ್ರ ಉತ್ತರ ನಿಮಗೆ ಆ ಥರ ತೃಪ್ತಿ ತಂದಿದೆಯಾ? ನಾನು ಇಲ್ಲಿ ಕುತ್ಕೊಂಡು ಏನು ಹೇಳೋ ಸ್ಥಿತಿಯಲ್ಲಿ ಇಲ್ವಲ್ಲ, ನೀವು ಮುಂದುವರಿಸಿ. ಈಗ ನಮಗಂತೂ ತೃಪ್ತಿ ತಂದಿಲ್ಲ. ಯಾಕಂತಂದ್ರೆ ನಮ್ಮದ ಅವಕಾಶ ಕೊಡ್ತೀನಿ ಮುಖ್ಯಮಂತ್ರಿಗಳ ಹೇಳಿಕೆ ಕೊಡ್ಲಿ. ಹೋರಾಟಗಳ ಹೇಳಿಕೆ ಕೊಡ್ಲಿ. ನೀವು ನಮಗ ಅದನ್ನ ಏನು ಪ್ರತಿಪಕ್ಷ ನಾಯಕರಿಗೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಇದು ಮುಗಿಲಿ, ಆಮೇಲೆ ಮುಗಿದ ಮ್ಯಾಗ ಏನು ಸದನ ಮುಗಿತೈತಿ, ಎಡ್ಜರ್ ಮಾಡಿಬಿಡ್ತೀರಿ. ಆಮೇಲೆ ಮಾತಾಡೋಣ. ಆಮೇಲೆ ನಮ್ಗೆ ಅವಕಾಶ ಕೊಡಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳಾದ್ರೆ ಅವರು ಪ್ರತಿಪಕ್ಷ ನಾಯಕರು ರಾಜ್ಯಪಾಲ ಪಂಚಮಸಾಲಿ ಸಮಾಜ ಮತ್ತು ಹಾಲಮತ ಸಮಾಜ ಇದು ಏನ್ ಮಾಡ್ತೀರ ಅನ್ನೋದ್ ಮುಖ್ಯಮಂತ್ರಿಗಳು ಸದನಕ್ಕೆ ಹೇಳಿಕೆ ಕೊಡ್ಬೇಕಂತ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಕೇಳೋಣ. ನಾನು ಒಂದ್ ನಿಮಿಷ, ನನಗೆ ಅವಕಾಶ ಕೊಡಿ. ಒಂದ್ ನಿಮಿಷ ಕುಂತ್ಕೊಳ್ಳಿ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ. ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನ ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ. ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂತ ಅಧಿಕಾರ ನನಗಿಲ್ಲ. ಆದ್ರಿಂದ ಕೇಂದ್ರದ ನಾಯಕನ ಭೇಟಿ ಮಾಡಿ, 25 ಜನ ಸಂಸದರು ಯಾರು ಬೇಕೋ ಕರ್ಕೊಂಡು ಹೋಗಿ, ಕೇಂದ್ರದ ನಾಯಕನ ಭೇಟಿ ಮಾಡಿ. ನಾನಂತೂ ಇಲ್ಲಿ ಕುಂತು ಇದ್ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸಿದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಬಂಡೆಪ್ಪ ಅವರೇ, ಕುರುಬ ಸಮಾಜ ಗುರುಗಳು ಮತ್ತೆ ಜನರೆಲ್ಲ ಒಂದು ಡಿಮ್ಯಾಂಡ್ ಇದೆ, ಇಲ್ಲಿ ಶಿಫಾರಸು ಮಾಡಿ. ಸ್ಪಷ್ಟೀಕರಣದ ಬಗ್ಗೆ ಏನು ಕೇಳ್ತಿದ್ದಾರೆ? ಸ್ಪಷ್ಟೀಕರಣ ಕೇಳಿ ಮುಖ್ಯಮಂತ್ರಿ ಕೇಳಿ ಅವರು. ಬಂಡೆಪ್ಪ ಅವರೇ,